Welcome to MS Academy YouTube channel. Students, ನಾವು ಇವತ್ತು ದ್ವಿತೀಯ ಪಿ ಯು ಸಿಯ ಕನ್ನಡ ವಿಷಯದ ಇನ್ನೂ ಹುಟ್ಟದೇ ಇರಲಿ ನಾರಿಯರ್ ಎನ್ನವಲು ಎಂಬುವಂತಹ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ನಾವು ಸಾರಾಂಶಕ್ಕೆ ಹೋಗುವ ಮುಂಚೆ ಕವಿ ಪರಿಚಯವನ್ನು ನೋಡೋಣ. ಇದನ್ನು ಬರೆದಿರೋರು ಕುಮಾರ ವ್ಯಾಸ. ಅಂದರೆ ಕುಮಾರವ್ಯಾಸ ಕವಿಯು ಕನ್ನಡ ನಾಡಿನ ಒಬ್ಬ ಅದ್ಭುತ ಅದ್ವಿತೀಯ ಕವಿ, ಆ ರೀತಿ ಪ್ರಸಿದ್ಧರಾಗಿರುವವರು. ಇನ್ನು ಕುಮಾರವ್ಯಾಸ ಎಂದರೆ ಗದುಗಿನ ನಾರಾಯಣಪ್ಪ ಇವರ ಅಂಕಿತ ನಾಮ. ಇನ್ನು ವ್ಯಾಸರ ಮಹಾಭಾರತವನ್ನು ಅವರದೇ ರೀತಿಯಲ್ಲಿ ನೋಡಿ ಅವರು ಕರ್ನಾಟಕ ಭಾರತ ಕಥಾಮಂಜರಿ ಎಂಬುವ ಕೃತಿಯ ಮೂಲಕ ಅದನ್ನು ನಮ್ರತೆಯಿಂದ ಬರೆದಿದ್ದಾರೆ. ಇನ್ನು ವ್ಯಾಸರ ಕುಮಾರ ಎಂದು ಕರೆದುಕೊಂಡಿರುವುದು ಸಮಂಜಸವಾಗಿದೆ, ಸರಿಯಾಗಿದೆ. ಯಾಕಂದರೆ ಅಷ್ಟು ಚೆನ್ನಾಗಿ ಆ ಒಂದು ಕಾವ್ಯವನ್ನು, ಮಹಾಕಾವ್ಯವನ್ನು ಅವರ ಒಂದು ರೀತಿಯಲ್ಲಿ ಅದನ್ನು ಬರೆದಿದ್ದಾರೆ. ಇನ್ನು ಕುಮಾರವ್ಯಾಸ ಕವಿಯು ಗದಗಿನ ಬಳಿ ಇರುವ ಕೋಳಿವಾಡ ಎನ್ನುವಂತಹ ಗ್ರಾಮಕ್ಕೆ ಸೇರಿದವನು. ಇನ್ನು ಈತನ ಕಾಲ ಕ್ರಿಸ್ತ ಶಕ 15ನೇ ಶತಮಾನ ಎಂಬುದನ್ನು ವಿದ್ವಾಂಸರು ಒಪ್ಪಿದ್ದಾರೆ. ಇನ್ನು ಕುಮಾರವ್ಯಾಸ ಕವಿಯು ವ್ಯಾಸರ ಮೊದಲ 10 ಪರ್ವಗಳ ಕಥೆಯನ್ನು ಮಾತ್ರ ಕನ್ನಡ ಭಾಷೆಯಲ್ಲಿ ಬರೆದಿದ್ದಾರೆ. ಇನ್ನು ಕುಮಾರವ್ಯಾಸ ಕವಿ ಜನತಾ ಕವಿ, ಸಾಮಾನ್ಯ ಜನರು ಇವರ ಕಾವ್ಯಕ್ಕೆ ಮಾರು ಹೋಗಿರುವಷ್ಟು ಇತರ ಯಾವ ಕವಿಗಳು ಯಾವ ಕಾವ್ಯಕ್ಕೂ ಮಾರು ಹೋಗಿಲ್ಲ. ಇವನು ರಚಿಸಿದ ಹಾಡುಗಬ್ಬದ ಪದ್ಯಗಳನ್ನು ಕೇಳದ ಹಾಡದ ಕನ್ನಡಿಗರೇ ಇಲ್ಲವೆನ್ನುವುದು ಅತಿಶಯೋಕ್ತಿಯಲ್ಲ. ಇನ್ನು ಭಾಮಿನಿ ಷಟ್ಪದಿಯಲ್ಲಿ ಇಡೀ ಕಾವ್ಯವನ್ನು ರಚಿಸಿರುವ ಕುಮಾರವ್ಯಾಸ ರೂಪಕಾಲಂಕಾರಗಳನ್ನು ಬಳಸುವುದರಲ್ಲಿ ನಿಪುಣರು. ಇನ್ನು ಆದ್ದರಿಂದ ಇವನನ್ನು ರೂಪಕಾಲಂಕಾರ ಸಾಮ್ರಾಜ್ಯ ಚಕ್ರವರ್ತಿ ಎನ್ನುತ್ತಾರೆ. ಇನ್ನು ನಡುಗನ್ನಡ ಭಾಷೆಯಲ್ಲಿ ಕಾವ್ಯಕ್ಕೆ ದುಡಿಸಿಕೊಂಡ ಕುಮಾರವ್ಯಾಸನ ಶೈಲಿ ಆಗಿರಬಹುದು, ಭಾಷೆ ಆಗಿರಬಹುದು, ಪದ ಪ್ರಯೋಗ ಆಗಿರಬಹುದು, ನೂತನ ಚಿತ್ರ ನಿರ್ಮಾಣ ಶಕ್ತಿ ಆಗಿರಬಹುದು, ನೂತನ ಸನ್ನಿವೇಶ ರಚನೆಗಳು ಮಾಡುವುದರಲ್ಲಿ ಇದೊಂದು ಆತ ಒಬ್ಬ ಅದ್ಭುತ ಪ್ರತಿಭೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದುದರಿಂದಲೇ ಕುವೆಂಪು ಅವರು ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈ ನವಿರೆಳುವುದು ಅಂತ ಹೇಳ್ತಾರೆ. ಹೀಗೆ ಕವಿ ಶ್ರೇಷ್ಠರು ಒಂದು ದೇಶದಲ್ಲಿ ಹುಟ್ಟುವುದು ಒಂದು ಉತ್ತಮವಾದ ಸಂಗತಿ ಅನ್ನೋದನ್ನು ಇಲ್ಲಿ ಅವರು ಯಾರು ಹೇಳ್ತಾರೆ ಅಂದರೆ ಕುವೆಂಪು ಅವರು ಹೇಳ್ತಾ ಹೋಗ್ತಾರೆ. ಇದು ಕುಮಾರವ್ಯಾಸರ ಅಂದರೆ ಗದುಗಿನ ನಾರಾಯಣಪ್ಪನವರ ಕವಿ ಪರಿಚಯ ಆಗಿದೆ. ಇನ್ನು ಈ ಪದ್ಯದ ಹಿನ್ನೆಲೆ ಏನಪ್ಪ ಅಂದರೆ ಮಹಾಕಾವ್ಯ ಯಾವುದು? ಕರ್ನಾಟಕ ಭಾರತ ಕಥಾಮಂಜರಿ. ಈ ಮಹಾಕಾವ್ಯದ ವಿರಾಟ ಪರ್ವದಿಂದ ಈ ಒಂದು ಪದ್ಯ ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಕ್ಕಳೇ, ಇನ್ನು ಪಾಂಡವರು ವನವಾಸವನ್ನು ಪೂರೈಸಿ ಕೊನೆಯ ಒಂದು ವರ್ಷದ ಅಜ್ಞಾತವಾಸವನ್ನು ವಿರಾಟ ರಾಯನ ಅರಮನೆಯಲ್ಲಿ ಕಳೆಯೋದಕ್ಕೆ ಬಂದಿದ್ದಾರೆ. ಇದು ನಿಮಗೆ ಗೊತ್ತಿರೋ ವಿಚಾರ. 12 ವರ್ಷ ವನವಾಸ ಕಾಲ, 1 ವರ್ಷ ಅಜ್ಞಾತ ಕಾಲ. ಅಜ್ಞಾತ ಕಾಲದಲ್ಲಿ ಅವರೇನಾದರೂ ಸಿಕ್ಕಿಬಿದ್ದಲ್ಲಿ ಪಾಂಡವರು ಇವರು ಅಂತ ಅವರನ್ನು ಗುರುತಿಟ್ಟಿದ್ರೆ ಅವರು ಮತ್ತೆ 12 ವರ್ಷ ಕಾಲ ವನವಾಸ, ತದನಂತರ ಮತ್ತೆ ಅಜ್ಞಾತವಾಸ. ಹೀಗೆ ಮತ್ತೆ ಅಜ್ಞಾತವಾಸದಲ್ಲಿ ಏನಾದರೂ ಅವರು ಸಿಕ್ಕಿಬಿದ್ದರೆ ಮತ್ತೆ ಇದು ಮುಂದುವರಿಯುತ್ತಾ ಹೋಗುತ್ತೆ. ಸೊ ಆದ್ದರಿಂದ ಯಾರಿಗೂ ಅಜ್ಞಾತ ಅಂದರೆ ತಿಳಿಯದೆ, ತಿಳಿಸಿಕೊಳ್ಳದೆ ಅಥವಾ ಗೊತ್ತಾಗದಂತೆ ಇರುವುದು. ಸೊ ಅಂತಹ ಒಂದು ಅಜ್ಞಾತವಾಸದಲ್ಲಿ ಅವರು ಎಲ್ಲಿ ಇರೋದಕ್ಕೆ ಇಷ್ಟಪಟ್ಟಿದ್ದಾರೆ ಅಥವಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದರೆ ಅದು ವಿರಾಟರಾಯನ ಅರಮನೆಯಲ್ಲಿ ಕಳೆಯಲು ಬಂದಿದ್ದಾರೆ. ಇನ್ನು ಅವರು ವಿವಿಧ ವೇಷಗಳೊಂದಿಗೆ ಪಾಂಡವರು ವಿರಾಟನ ಅರಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ. ದ್ರೌಪದಿ ಸೈರೇಂದ್ರಿ ಎಂಬ ಹೆಸರಿನಲ್ಲಿ ಸುದೇಶ್ನೆಯ ಕೇಶ ಶೃಂಗಾರ ಮಾಡುವವಳಾಗಿದ್ದಾರೆ. ಅಂದರೆ ದಾಸಿಯಾಗಿ ಕೇಶ ಶೃಂಗಾರ ಅಂದರೆ ನಾವು ಈವಾಗ ಹೇಳ್ತೀವಲ್ವ ಏರ್ ಸ್ಟೈಲಿಸ್ಟ್ ಅಂತ, ಸ್ಟೈಲಿಸ್ಟ್ ಯಾರಿರ್ತಾರೆ ಆ ಕೂದಲನ್ನು ಶೃಂಗಾರ ಮಾಡುವವರು, ಕೇಶ ಅಂದರೆ ಕೂದಲು, ಕೂದಲ ಶೃಂಗಾರ ಮಾಡುವವರು, ಆ ಒಂದು ಕೆಲಸವನ್ನು ಸೈರೇಂದ್ರಿ ಅಂದರೆ ದ್ರೌಪದಿ ಸೈರೇಂದ್ರಿಯ ಹೆಸರನ್ನು ಇಟ್ಕೊಂಡು ಆ ಒಂದು ವಿರಾಟರಾಯನ ಅರಮನೆಯಲ್ಲಿ ಸುದೇಶ್ನೆಯ ದಾಸಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ.
ಸೇರಿಕೊಂಡಿದ್ದಾಳೆ. ಇನ್ನು ಸುದೇಶ್ನೆಯ ತಮ್ಮನಾದ ಕೀಚಕನ ಕಾಮದೃಷ್ಟಿ ಯಾರ ಮೇಲೆ ಬಿದ್ದಿದೆ ಅಂದರೆ ಅವಳೆ ಸೈರೇಂದ್ರಿ ಮೇಲೆ ಬಿದ್ದು ಅವಳನ್ನು ತುಂಬ ಕಾಡತೊಡಗಿದ್ದಾನೆ, ಕಾಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇನ್ನು ಸೈರೇಂದ್ರಿಯು ವಿರೋಧಿಸಿದಾಗ ಕೀಚಕನು ಅವಳ ಗಂಡರೆದುರೇ ಕಾಲಿನಿಂದ ಒದೆಯುತ್ತಾನೆ. ಇದರಿಂದ ತೀವ್ರವಾಗಿ ನೊಂದ ದ್ರೌಪದಿಯು ಕೀಚಕನ ಒಂದು ಉಪಟಳದಿಂದ ಅಂದರೆ ಕಾಟದಿಂದ ಪಾರು ಮಾಡೆಂದು ತನ್ನ ಗಂಡನಾದ ಭೀಮನನ್ನು ಕೆರಳಿಸುವ ಅಂದರೆ ಅವನಿಗೆ ಕೋಪ ಬರೋ ರೀತಿ ಮಾಡುವಂತಹ ಒಂದು ಸನ್ನಿವೇಶವನ್ನು ಈ ಒಂದು ಪದ್ಯದಲ್ಲಿ ನಾವು ನೋಡಬಹುದು. ಹೀಗೆ ಕೀಚಕನ ಕಾಟದಿಂದ ನೊಂದಿರುವ ದ್ರೌಪದಿ ಅಸಹಾಯಕತೆ ಅಳಲನ್ನು ಈ ಒಂದು ಪದ್ಯಭಾಗದಲ್ಲಿ ನಾವು ನೋಡಬಹುದು. ತನ್ನ ಸಂಕಷ್ಟವನ್ನು ಯಾರ ಬಳಿ ಹೇಳಿಕೊಳ್ಳಲಿ, ಯಾರು ತನಗೆ ನೆರವಾಗ್ತಾರೆ ಎಂದು ಅವಳು ದುಃಖಿಸುತ್ತಿರುವಾಗ ಈ ಒಂದು ಪದ್ಯ ಪ್ರಾರಂಭಗೊಳ್ಳುತ್ತೆ. ಹೀಗೆ ಮೊದಲ ಪದ್ಯದಲ್ಲಿ ನಾನು ಯಾರಿಗೆ ಅರಗುವೆನು, ನಾನು ಯಾರ ಬಳಿ ಹೋಗಲಿ ಅಂದರೆ ಏಕಾಂಗಿಯಾಗಿ ರೋದನೆ ಪಡ್ತಾ ಇದ್ದಾಳೆ ಯಾರು ದ್ರೌಪದಿ. ನನ್ನ ಸಂಕಟ ನೋವುಗಳನ್ನು ಯಾರಿಗೆ ಹೇಳಲಿ, ಯಾರ ಬಳಿ ಹೋಗಲಿ, ಯಾರಿಗೆ ನನ್ನ ದುಃಖವನ್ನು ಹೇಳಿಕೊಳ್ಳಿ, ಇನ್ನು ನನ್ನನ್ನು ಕಾಪಾಡುವವರು ಯಾರಿದ್ದಾರೆ, ಯಾರ ಹತ್ರ ಹೋಗಿ ನಾನು ಬೇಡಿಕೊಳ್ಳಿ, ಅಯ್ಯೋ ಈ ಹೆಣ್ಣು ಜನ್ಮವನ್ನು ಸುಡಬೇಕು, ಮಹಾಪಾಪಿಯಾದ ನನ್ನಂತೆ ಈ ಹಿಂದೆ ಯಾರೂ ಕಷ್ಟದಿಂದ ಸೊರಗಿರೋರು ಇದ್ದಾರಾ, ನನಗೆ ಮರಣ ಆದರೂ ಬರಬಾರ್ದಾ, ನಾನು ಸತ್ತಾದರೂ ಹೋಗಿದ್ರೆ ಚೆನ್ನಾಗಿರೋದೇನೋ ಎಂದು ಹೀಗೆ ವಿಧ ವಿಧವಾಗಿ ಚಿಂತಿಸುತ್ತಾ ದುಃಖಿಸುತ್ತಿದ್ದಾಳೆ ದ್ರೌಪದಿ. ತನ್ನ ಹೊಟ್ಟೆಯನ್ನು ಒಡೆದುಕೊಂಡು ರೋದನೆಯಿಂದ ಅವಳು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಇದು ಮೊದಲ ಪದ್ಯವಾದರೆ ಎರಡನೇ ಪದ್ಯದಲ್ಲಿ ಅವರ ಗಂಡರ ಬಗ್ಗೆ, ಗಂಡಂದಿರ ಬಗ್ಗೆ ಹೇಳ್ಕೊಳ್ಳುವಂಥ ಪ್ರಸಂಗ. ತನ್ನ ಐವರು ಗಂಡಂದಿರಲ್ಲಿ ಯಾರು ಅವಳ ಒಂದು ನೋವನ್ನು ತಡೆಯಲು ಯೋಗ್ಯರು ಎಂಬುದನ್ನು ಅವಳು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹೀಗೆ ಹೇಳ್ಕೊಳ್ತಾ ಇದ್ದಾಳೆ. ಹಿರಿಯವನು ಯಾರು, ದೊಡ್ಡವನು ಯುಧಿಷ್ಠಿರ ಅಂದರೆ ಧರ್ಮರಾಜ, ಅವನಿಗೆ ಹೇಳೋಣ ಅಂದರೆ ಅವನು ಧರ್ಮ ಮತ್ತು ಕ್ಷಮೆಗಳೆಂಬ ಗ್ರಹ ಅಂದರೆ ದೆವ್ವ ಹಿಡಿದಿದೆ, ಅಂದರೆ ಎಲ್ಲಾನು ಕರ್ಮ, ಅವರಿಗೆ ಏನಾಗಬೇಕು ಅದು ಆಗುತ್ತೆ, ಇದು ಧರ್ಮ ಕ್ಷಮೆಗಳು ಅನ್ನೋದರ ಒಂದು ಏನು ಹಿಡಿದಿದೆ, ದೆವ್ವ ಗ್ರಹ ಹಿಡಿದಿದೆ ಅಂತ ಹೇಳ್ತಾಳೆ. ಮುಂದುವರೆಸ್ತಾ ಅರ್ಜುನನಿಗೆ ಹೇಳೋಣ ಅಂದರೆ ಅವನು ಅಣ್ಣನ ಆಜ್ಞೆಯನ್ನು ಮೀರಿ ಬೇರೆ ಕೆಲಸವನ್ನೇ ಮಾಡಲ್ಲ, ಅವನಿಗೆ ಅಣ್ಣನ ಹುಚ್ಚು ಹಿಡಿದಿದೆ, ಅಣ್ಣನ ಆಜ್ಞೆಯ ಹುಚ್ಚು ಹಿಡಿದಿದೆ ಯಾರಿಗೆ, ಅರ್ಜುನನಿಗೆ. ಇನ್ನು ನಕುಲ ಸಹದೇವರಿಗೆ ಹೇಳೋಣ ಅಂದರೆ ಅವರಲ್ಲಿ ಒಂದು ನಾಯನ್ನು ಅಂದರೆ ಈ ನಾಯನ್ನು ಅಂದರೆ ಕೀಚಕನನ್ನು ನಾಯಿಗೆ ಹೋಲಿಕೆ ಮಾಡಿದ್ದಾಳೆ ಯಾರು ದ್ರೌಪದಿ, ಈ ನಾಯನ್ನು ಕೊಲ್ಲುವ ಸಾಮರ್ಥ್ಯ ಇಲ್ಲ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಎಂದು ಅವಳೇ ಮನದಲ್ಲಿ ಯೋಚನೆ ಮಾಡ್ತಾ ಇದ್ದಾಳೆ. ಇದು ಎರಡನೇ ಪದ್ಯ. ಆದರೆ ಇನ್ನು ಮೂರನೇ ಒಂದು ಪದ್ಯದಲ್ಲಿ ದ್ರೌಪದಿಯು ಯುಧಿಷ್ಠಿರ ಆಗಿರಬಹುದು, ಅರ್ಜುನ ಆಗಿರಬಹುದು, ನಕುಲ ಸಹದೇವರು ತನ್ನ ಕಷ್ಟದಿಂದ ಪಾರು ಮಾಡೋದಕ್ಕೆ ಯಾವುದೇ ಅರ್ಹತೆಯನ್ನು ಹೊಂದಿಲ್ಲ ಅಂತ ಅಂದ್ಕೊಳ್ತಾ ಅವಳು, ಇನ್ನು ಇರೋದು ಒಬ್ಬನೇ, ಅವನೇ ಭೀಮ, ಅವನೇ ಇದಕ್ಕೆ ತಕ್ಕನಾಗಿರುವವನು ಅಂತ ತೀರ್ಮಾನಿಸಿ ಏನು ಹೇಳ್ಕೊಳ್ತಾ ಇದ್ದಾಳೆಂದರೆ ಅವಳ ಒಂದು ಮನಸ್ಸಿನಲ್ಲಿ, ನನ್ನ ಗಂಡಂದಿರಲ್ಲಿ ಭೀಮನೇ ಶೌರ್ಯಶಾಲಿಯಾದವನು, ಅವನು ಕಷ್ಟ ಅಗತ್ಯಗಳಿಗೆ ನನಗೆ ಬೆಂಬಲವಾಗಿ ಬರ್ತಾನೆ, ಮಹಾ ಚೊಲಗಾರನು ಅವನು. ಇನ್ನು ಕೀಚಕನ ಒಂದು ಕಾಟವನ್ನು ಅವನಿಗೆ ಹೇಳುತ್ತೇನೆ, ಅವನು ನನ್ನ ನೆರವಿಗೆ ಬಾರದೆ ಅವನು ನನ್ನ ಕೈಯಲ್ಲಿ ಆಗಲ್ಲ ಅಂದರೆ ನಾನು ಘೋರ ವಿಷವನ್ನು ಕುಡಿದು ಸತ್ತೋಗ್ತೇನೆ ಅಂತ ಯಾರು ನಿಶ್ಚಯ ಮಾಡಿಕೊಂಡು ಅಂದರೆ ಅವಳೇ ಸೈರೇಂದ್ರಿಯಾಗಿರುವಂತಹ ದ್ರೌಪದಿ. ಇದು ಮೂರನೇ ಪದ್ಯವಾದರೆ ಇನ್ನು ನಾಲ್ಕನೇ ಒಂದು ಪದ್ಯದಲ್ಲಿ ಏನಾಗ್ತಾ ಇದೆ ಅಂದರೆ, ಭೀಮನಿಗೆ ತನ್ನ ಒಂದು ಕಷ್ಟವನ್ನು ಹೇಳಿಕೊಂಡ್ರೆ ಅವನು ಸಹಾಯ ಮಾಡಬಹುದಾ, ಏನು ಮಾಡಬಹುದು ಅಂದ್ಕೊಳ್ತಾ ಯೋಚನೆ ಮಾಡ್ತಾ ಅವಳು ಅವನಿದ್ದ ಪಾಕಶಾಲೆಗೆ ಬರ್ತಾಳೆ. ಯಾಕೆ ಅಂದರೆ ಅವನು ಅಲ್ಲಿ ಭಟ್ಟನಾಗಿ, ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನು ಎಲ್ಲಿರ್ತಾನೆ? ಪಾಕಶಾಲೆಯಲ್ಲಿ ಇರ್ತಾನೆ. ಸೊ ಅದಕ್ಕೆ ಪಾಕಶಾಲೆಗೆ ಬರ್ತಾಳೆ. ಇನ್ನು ಅಲ್ಲಿ ನಿದ್ದೆ ಮಾಡ್ತಾ ಇದ್ದ ಭೀಮನನ್ನು ನೋಡಿದ ದ್ರೌಪದಿಯು ಎಬ್ಬಿರಿಸಿದ್ರೆ ಕೂಡಲೇ ಭೀಮನು ಸಿಟ್ಟು ಮಾಡ್ಕೊಳ್ತಾನ, ಅಥವಾ ಒಬ್ಬಳೇ ಏಕೆ ಬಂದೆ, ಏಕೆ ನಿನ್ನ ಮುಖ ಹೀಗೆ ಕುಂದೋಗಿದೆ ಅಂತ ಸಮಾಧಾನ ಮಾಡ್ತಾನೆ, ಇಲ್ಲ ನಾನು ಇಲ್ಲಿಗೆ ಬಂದಿರೋದು ಬೇರೆ ಯಾರಾದರೂ ತಿಳಿದ್ರೆ ನಮ್ಮ ಗತಿ ಏನು, ಯಾಕಂದರೆ ಅವರು ಅಜ್ಞಾತವಾಸದಲ್ಲಿರೋದು ಯಾರೂ ನೋಡಬಾರದು, ಅದರಲ್ಲೂ ಅವಳು ದಾಸಿ, ಅವನು ಪಾಕಶಾಲೆಯ ಒಬ್ಬ ಭಟ್ಟ, ಅವರಿಬ್ಬರ ಸಂಬಂಧದ ಬಗ್ಗೆ ಬೇರೆ ರೀತಿಯಾದಂತಹ ಮಾತುಗಳು ಬರಬಹುದು ಎಂಬುದು ಅವನ ಯೋಚನೆ ಆಗಿರಬಹುದಾ, ಈ ರೀತಿಯೆಲ್ಲ ಕೇಳಬಹುದಾ ಅಂತ ಯೋಚನೆ ಮಾಡ್ತಾ ಕೊನೆಗೆ ಏನೇ ಆಗಲಿ ಅವನನ್ನು ಎಬ್ಬಿಸೇ ಬಿಡುತ್ತೇನೆ ಅಂತ
ನಿಶ್ಚಯ ಮಾಡಿಕೊಂಡ್ಲು. ಯಾರು? ಸೈರೇಂದ್ರಿ. ಇನ್ನು ಐದನೇ ಪದ್ಯದಲ್ಲಿ ಏನಾಗ್ತದೆ ಅಂದರೆ, ಭೀಮನ ಬಳಿ ಹೋದಂತಹ ದ್ರೌಪದಿಯು ಮೆಲ್ಲನೆ ಅವನ ಮುಸುಕನ್ನು ತೆಗೆದು ಹಾಕಿ ನಿಧಾನವಾಗಿ ಗಲ್ಲವನ್ನು ಹಿಡಿದು ಅಲುಗಿಸಿದಾಗ ಮಹಾಮಲ್ಲ ಅಂದರೆ ಬಲಿಷ್ಠವಾದ ಭೀಮನು ಎಚ್ಚರಗೊಂಡು ಮೇಲೆದ್ನು. ಇನ್ನು ಪಾಂಚಾಲ ನಂದನೆಯಾದ ಅಂದರೆ ಐದು ಜನರ ಹೆಂಡತಿ ಪಾಂಚಾಲ ನಂದನೆ ಆದ ದ್ರೌಪದಿಯನ್ನು ನೋಡಿ ಏಕೆ ಬಂದೆ? ಮುಖದಲ್ಲಿ ಭಯ ಉದ್ವೇಗಗಳು ಎದ್ದು ಕಾಣ್ತಿದೆ ಅಲ್ಲ, ಈ ರಾತ್ರಿ ವೇಳೆಯಲ್ಲಿ ಏಕೆ ಬಂದೆ? ಬೇಗ ಹೇಳು, ತಡ ಮಾಡದೆ ಹೇಳು ಅಂತ ಅವನು ಅವಸರಿಸಿದನು. ಇನ್ನು ಆರನೇ ಪದ್ಯದಲ್ಲಿ ದ್ರೌಪದಿಯು ಕೀಚಕನಿಂದ ತನಗಾದ ತೊಂದರೆ ಅವಮಾನಗಳನ್ನು ವಿವರಿಸ್ತಾ ಕೀಚಕನೆಂಬ ನಾಯಿಯು ರಾಜಸಭೆಯ ಎದುರಿನಲ್ಲೇ ನಿನ್ನೆಯ ದಿನ ನನ್ನನ್ನು ಕಾಲಲ್ಲಿ ಒಸಕಿ ಒದ್ದನ್ನು ನೀನೇ ನೋಡಿದೆ. ನಿನ್ನಂತಹವನಿರುವಾಗ ನನಗೆ ಈ ಅಪಮಾನ ಸರಿಯೇ? ನೀನು ನನ್ನ ಬೆನ್ನು ಬಿಡುವುದಿಲ್ಲ, ಇನ್ನು ಅವನು ನನ್ನ ಬೆನ್ನು ಹತ್ತದೇ ಬಿಡುವುದಿಲ್ಲ, ನಾನು ಬದುಕೋದಿಲ್ಲ. ನಾನು ಸತ್ತು ಹೋದರೆ ಆ ಪಾಪ ನಿನಗೆ ತಟ್ಟದೇ ಬಿಡೋದಿಲ್ಲ, ಯಾಕಂದರೆ ನಿನ್ನಂತಹ ಪರಾಕ್ರಮಶಾಲಿ ನನಗೆ ಗಂಡನಾಗಿರಬೇಕಾದರೆ ನಾನು ಇಂತಹ ಅವಮಾನಗಳಿಂದ ಸತ್ತರೆ ಆ ಒಂದು ಪಾಪ ನಿನಗೆ ತಟ್ಟದೇ ಬಿಡೋದಿಲ್ಲ ಅಂತ ಎಚ್ಚರಿಸ್ತಾ ಇದ್ದಾಳೆ. ಯಾರು? ದ್ರೌಪದಿ. ಇನ್ನು ರಮಣ ಕೇಳುಳಿದವರು ತನ್ನನ್ನು ರಮಿಸುವವರೇ ಅನ್ನೋದನ್ನು ಹೇಳ್ತಾ ಪದ್ಯ ಆ ಒಂದು ಪದ್ಯವನ್ನು ಮುಂದುವರಿಸ್ತಾ ಇದ್ದಾಳೆ. ಏಳನೇ ಪದ್ಯ, ಗಂಡನೇ ಕೇಳು, ಉಳಿದ ಐದರು ನನ್ನ ಐದು ಜನ ಅಂದರೆ ಈ ಐದರಲ್ಲಿ ಉಳಿದವರು ನನ್ನನ್ನು ರಮಿಸಲು ಇಷ್ಟಪಡುವವರೇ, ನನ್ನ ಜೊತೆ ಸರಸ ಸಲ್ಲಾಪಗಳಲ್ಲಿ ಇದ್ದು ಸಂತೋಷವನ್ನು ಪಡೆಯುವವರೇ ಹೊರತು ನನ್ನ ಮಾನ ಕಾಪಾಡುವ ವಿಚಾರ ಬಂದಾಗ ಎತ್ತಲೋ ಹೋಗ್ಬಿಡ್ತಾರೆ. ನಿನ್ನನ್ನು ಬಿಟ್ಟರೆ ಉಳಿದವರೆಲ್ಲ ನನಗೆ ಪತಿಗಳು ಅಥವಾ ಪತಿಗಳಾಗಲು ಯೋಗ್ಯತೆ ಇಲ್ಲದವರು. ನನ್ನನ್ನು ಇವಳು ನನ್ನವಳೆಂಬ ದೃಷ್ಟಿಯಿಂದ ನೋಡು, ಬುದ್ಧಿ ಮನಸ್ಸಿನ ಸಮತೆಯನ್ನು ಬಿಟ್ಟು ಈ ನೀಚನಾದ ಕೀಚಕನಿಗೆ ಯಮಲೋಕವನ್ನು ಕಾಣಿಸು, ನನಗೆ ಕರುಣೆಯನ್ನು ತೋರಿಸು ಅಂತ ಭೀಮನಿಗೆ ಕೈ ಮುಗಿದು ಬೇಡ್ಕೊಳ್ತಾಳೆ. ಯಾರು? ದ್ರೌಪದಿ. ಇನ್ನು ಎಂಟನೇ ಪದ್ಯದಲ್ಲಿ ದ್ರೌಪದಿಯ ಮಾತುಗಳನ್ನು ಕೇಳಿಸಿಕೊಂಡಂಥ ಭೀಮನು ತತ್ಕ್ಷಣವೇ ನಾನು ನಿನಗೆ ಸಹಾಯ ಮಾಡ್ತೇನೆ ಅನ್ನೋದನ್ನು ಒಪ್ಕೊಳ್ಳಿಲ್ಲ. ಬದಲಿಗೆ ಏನು ಹೇಳ್ತಾನೆ ಅಂದರೆ, ಜಗಳ ಹೊಡೆದಾಟಕ್ಕಾದರೆ ನಾನು ಬೇಕು, ಉಳಿದವರೆಲ್ಲ ಬರೀ ನಿನ್ನೊಂದಿಗೆ ಸರಸ ಸಲಾಪದಲ್ಲಿ ಇರೋರೆ. ದುಡಿಯುವವನು ಯಾರೋ ತಿನ್ನುವವರು ಯಾರೋ ಎಂಬ ಗಾದೆ ಹೇಳ್ತಾರಲ್ಲ, ಹಾಗಾಯಿತು, ನಾನು ಹೆದರಿ ಬದುಕೋನಲ್ಲ. ನಿನ್ನ ಮಾನ ರಕ್ಷಣೆಗೆ ನೀನೇನು ಮಾಡಬೇಕು ಅಂದ್ಕೊಂಡಿದೆಯೋ ಅದನ್ನು ಯೋಚನೆ ಮಾಡಿ ಸಮಾಧಾನ ಮಾಡ್ಕೊ, ನಾನು ನಿನಗೆ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಅಣ್ಣನ ಒಂದು ಭಯ ನನಗೆ ಇದೆ ಅಂತ ಅವನ ಒಂದು ಅಸಹಾಯಕತೆಯನ್ನು ಆ ಒಂದು ಅಳಲನ್ನು ತೋಡ್ಕೊಳ್ತಾನೆ. ಯಾರು? ಭೀಮಸೇನ. ಇನ್ನು ಒಂಬತ್ತನೆಯ ಪದ್ಯದಲ್ಲಿ ಭೀಮನ ಮಾತುಗಳನ್ನು ಕೇಳಿದ ದ್ರೌಪದಿಗೆ ತುಂಬ ದುಃಖ ಆಗೋಯ್ತು. ಇರೋನು ಇವನೊಬ್ಬನೇ ಶೂರವಂತ ಪರಾಕ್ರಮಶಾಲಿ, ಈ ಒಂದು ಕಾರ್ಯಕ್ಕೆ ಸೂಟಾಗೋನು ಅಂತ ಯೋಚನೆ ಮಾಡಿ ಬಂದಿದ್ದರಿಂದ ಅವನು ಒಪ್ಪದೆ ಇದ್ದಾಗ ಅವಳಿಗೆ ತುಂಬ ದುಃಖ ಆಯಿತು. ಅವಳು ಭೀಮನನ್ನು ಉದ್ದೇಶಿಸಿ, ಒಬ್ಬ ಗಂಡನಾಗಿದ್ದರೆ ಹೆಂಡತಿಯ ಮಾನ ರಕ್ಷಿಸುವ ಪ್ರಸಂಗ ಬಂದಾಗ ಶತ್ರುವನ್ನು ಕಡಿದಾಕ್ತಾ ಇದ್ದ, ಇಲ್ಲ ವೀರೋಚಿತವಾಗಿ ಹೋರಾಡಿ ಅವನು ಸತ್ತೋಗ್ತಾ ಇದ್ದ. ಆದರೆ ನನಗೆ ಒಬ್ಬನಲ್ಲ, ಮೂರು ಲೋಕದ ವೀರರು ಎನಿಸಿದ ಐದು ಜನ ಗಂಡಂದರಿದ್ದಾರೆ. ನನ್ನೊಬ್ಬಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ನೀವು ಗಂಡಸರೋ ಇಲ್ಲ ಬಂಡರೋ ಅಂತ ಕೋಪದಿಂದ ಉದ್ರೇಕದಿಂದ ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಗಂಡರೋ ನೀವು ಬಂಡರೋ ಅಂತ ಹೇಳ್ತಾಳೆ ಇಂದುಮುಖಿ. ಅಂದರೆ ಇಂದುಮುಖಿ ಅಂದರೆ ದ್ರೌಪದಿಗೆ ಇಂದುಮುಖಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇನ್ನು ಹತ್ತನೇ ಪದ್ಯದಲ್ಲಿ ದ್ರೌಪದಿಯ ಮಾತುಗಳನ್ನು ಕೇಳಿ ಅದಕ್ಕೆ ಉತ್ತರಿಸುತ್ತಾ ಭೀಮ ಹೀಗೆ ಹೇಳ್ತಾ ಇದ್ದಾನೆ, ಹೆಂಡತಿಯ ಮಾತು ಕೇಳಿದ ಭೀಮನು ಅಣ್ಣನ ಆಜ್ಞೆಯನ್ನು ಮೀರಿದ ಎಂಬ ಕೆಟ್ಟ ಜನರು ನಾಳೆ ಮಾತಾಡ್ಕೊತಾರೆ ನನ್ನ ಬಗ್ಗೆ, ಕೆಟ್ಟದಾಗಿ ಮಾತಾಡ್ಕೊಳ್ತಾರೆ. ಆದ್ದರಿಂದ ನೀನು ಅಣ್ಣನ ಹತ್ರ ಹೋಗಿ ದೂರು ಹೇಳು. ಇದು
ನನಗೆ ಒಂದು ನುಂಗಲಾರದ ಬಿಸಿ ಕೆಂಡ ಆಗೋಗಿದೆ. ಕೆಂಡವನ್ನು ಯಾರಾದ್ರು ನುಂಗೋಗಾಗುತ್ತಾ? ಬಿಸಿಯಾದ ಕೆಂಡವನ್ನು ಅಂಥ ಪರಿಸ್ಥಿತಿ ನನಗೆ ಒದಗಿಬಿಟ್ಟಿದೆ. ಇನ್ನು ಅಣ್ಣನ ಆಜ್ಞೆ ಎಂಬ ಹಗ್ಗ ನನ್ನನ್ನು ಕಟ್ಟಾಕ್ಬಿಟ್ಟಿದೆ. ನಾನು ಅದರಲ್ಲಿ ಬಿದ್ದಿದ್ದೇನೆ, ನಾನೇನು ಮಾಡಲಿ ಅನ್ನೋ ರೀತಿ ಭೀಮ ಉತ್ತರ ನೀಡ್ತಾನೆ. ಇದಕ್ಕೆ ಇನ್ನೂ ಕೋಪಗೊಂಡಂತಹ ದ್ರೌಪದಿ ಹೀಗೆ ಹೇಳ್ತಾ ಹೋಗ್ತಾಳೆ. ಭೀಮನ ಮಾತುಗಳನ್ನು ಕೇಳಿ ದ್ರೌಪದಿಗೆ ಇನ್ನೂ ದುಃಖ ಆಯಿತು. ಆಕೆಯು ಹೀಗೆ ಹೇಳ್ತಾಳೆ ಇದ್ದಾಳೆ, ನನ್ನಂತೆ ಅಪಮಾನಕ್ಕೊಳಗಾದ ಹೆಂಗಸರು ಇನ್ನು ಭೂಮಿ ಮೇಲೆ ಹುಟ್ಟದೇ ಇರಲಿ, ಭೀಮನಂತೆ ಅಸಹಾಯಕರಾದ ಪರಮವೀರರು ಇನ್ನು ಮೇಲೆ ಭೂಮಿಯ ಮೇಲೆ ಹುಟ್ಟದೇ ಇರಲಿ, ಪರಾಕ್ರಮಶಾಲಿ ಶೌರ್ಯಶಾಲಿ ಆದರೂ ಸಹ ಯಾವುದೋ ಒಂದು ಕಟ್ಟಾಳೆ ಕಟಕಟೆಯಿಂದ ಅವನು ಬಂಧಿತನಾಗಿದ್ದಾನೆ. ಅಂತಹ ಒಬ್ಬ ಪರಾಕ್ರಮಶಾಲಿಯೂ ಹುಟ್ಟದೇ ಇರಲಿ, ನನ್ನಂತಹ ಹೆಂಗಸು ಸಹ ಹುಟ್ಟದೇ ಇರಲಿ, ಪಾಂಡವರಂತೆ ಸಂಪೂರ್ಣ ದುಃಖದಲ್ಲಿ ಕೊರಗಿದವರು ಈ ಹಿಂದೆ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ಅವರು ಸದಾ ದುಃಖದಿಂದ ಕೂಡಿದ್ದವರು ಯಾರು? ಪಾಂಡವರು ಅಂತ ಅವಳು ತನ್ನ ಅಳಲನ್ನು ತೋಡ್ಕೊಳ್ತಾ ಇದ್ದಾಳೆ. ಇನ್ನು 12ನೇ ಪದ್ಯ ಹೀಗೆ ಹೋಗುತ್ತೆ. ಜನರ ಮುಂದೆ ನನ್ನ ಮಾನ ಕಳೆಯಲು ಬಯಸಿದ ಪಾಪಿಯಾದ ಕೌರವನು ಅಂದು ನನ್ನ ಏನು ಮುಂದೆಲೆಗೂದಲನ್ನು ಹಿಡಿದು ಎಳೆಸಿದನು. ಈ ಪ್ರಸಂಗ ಇಲ್ಲಿ ಆಗಿದ್ದು ಅಂದರೆ ಜೂಜು ಹಾಡಬೇಕಾದ್ರೆ ದುಶ್ಯಾಸನ ಕೈಯಲ್ಲಿ ಎಳೆಸಿ ತರಿಸ್ತಾನೆ ಯಾರನ್ನ, ದ್ರೌಪದಿಯನ್ನು, ಯಾರು ಕೌರವ ಅದನ್ನು ಆ ಪ್ರಸಂಗವನ್ನು ಇಲ್ಲಿ ಹೇಳ್ತಾ ಇದ್ದಾಳೆ. ಹಿಡಿದು ಎಳೆಸಿದನು. ಅರಣ್ಯವಾಸದಲ್ಲಿದ್ದಾಗ ಸೈಂಧವನು ನನ್ನನ್ನು ಹೊತ್ತುಕೊಂಡು ಹೋದ, ಆ ದಿನ ಕೀಚಕ. ಆದರೆ ಈ ದಿನ ಕೀಚಕ ನಾಯಿಯು ನನ್ನನ್ನು ಕಾಲಿನಿಂದ ಒದ್ದು ನೋವು ಮಾಡಿದ. ಈ ಮೂರು ಅಪಮಾನಗಳ ಭಂಗಗಳೇ ನನಗೆ ಸಾಕಾಗಿದೆ, ಈ ಒಂದು ಅವಮಾನಗಳೇ ನನಗೆ ಸಾಕಾಗಿದೆ ಎಂದು ದ್ರೌಪದಿಯು ಮಿತಿಮೀರಿದ ದುಃಖದಿಂದ ಇಲ್ಲಿ ಹೇಳ್ತಾ ಇದ್ದಾಳೆ. ಇನ್ನೂ ನಾನು ಎಷ್ಟು ಅವಮಾನಗಳನ್ನು ನಾನು ಸಹಿಸ್ಕೋಬೇಕು, ಈಗಾಗಲೇ ಇಷ್ಟೊಂದು ಅವಮಾನಗಳಾಗಿದೆ, ಇನ್ನು ನಾನು ಸತ್ತಾದರೂ ಹೋಗಬೇಕು, ಇನ್ನು ನನ್ನ ಈ ಗಂಡರನ್ನು ನಂಬಿದರೆ ಪ್ರಯೋಜನವಿಲ್ಲ, ನಾನು ಸತ್ತೋಗ್ಬೇಕು ಅಂದ್ಕೊಳ್ತಾಳೆ. ಹಾಗೆ ಏನು 13ನೇ ಪದ್ಯದಲ್ಲಿ ಪ್ರಳಯ ಕಾಲದ ಯಮನೇ ಕೆರಳಿ ಯುದ್ಧಕ್ಕೆ ಬಂದರೂ ಅವನನ್ನು ಮುರಿಯುವಷ್ಟು ಯುದ್ಧ ಪ್ರವೀಣರು ಆದ ನೀವು ನನ್ನೊಬ್ಬಳನ್ನು ಆಳಲಾರಿರಿ, ಪಾಪಿಗಳಿರ ನೀವು, ಅಪಕೀರ್ತಿಗೂ ಹೆದರುವವರಲ್ಲ, ನಿಮಗೇಕೆ ಇಂತಹ ಸದೃಢವಾದ ತೋಳುಗಳು? ಕ್ಷತ್ರಿಯರಾಗಿ ಏಕೆ ಹುಟ್ಟಿದಿರಿ? ನಿಮಗೆ ಕೂಳು ಹಾಕುವುದೊಂದು ದಂಡ, ಇದೊಂದು ಕೇಡು ಅಂತ ಭೀಮನನ್ನು ಮೂದಿಲಿಸೋದಕ್ಕೆ ಪ್ರಾರಂಭ ಮಾಡಿದ್ಲು. ವ್ಯಂಗ್ಯವಾಗಿ ಮೂದಲಿಸುವುದಕ್ಕೆ ಪ್ರಾರಂಭ ಮಾಡಿದ್ಲು ಯಾರು? ದ್ರೌಪದಿ. ನೀವು ಏನಕ್ಕೆ ಇಷ್ಟೊಂದು ಪರಾಕ್ರಮಶಾಲಿಗಳಾಗಿದ್ರು, ಏನು ಸುಖ ನಿಮ್ಮಂಥವ್ರಿಗೆ ಊಟ ಹಾಕೋದೆ ಒಂದು ದಂಡ ಕೇಡಿನ ಸಂಗತಿ, ಇಷ್ಟೊಂದು ಬಲವಾದ ತೋಳುಗಳು ಮೈಕಟ್ಟುಗಳು ಏನಕ್ಕೆ, ಕ್ಷತ್ರಿಯರಾಗಿ ಏನಕ್ಕೆ ಹುಟ್ಟಿದರು? ಕ್ಷತ್ರಿಯ ಅನ್ನೋನು ಒಬ್ಬರು ಕಷ್ಟದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡಬೇಕು, ಅದು ಕ್ಷತ್ರಿಯನ ಧರ್ಮ ಅಂತ ಅದನ್ನು ನೆನಪಿಸ್ತಾ ಇದ್ದಾಳೆ ಯಾರು? ದ್ರೌಪದಿ. ಇನ್ನು 14ನೇ ಪದ್ಯದಲ್ಲಿ ದ್ರೌಪದಿಯು ಆಡಿದ ಮಾತುಗಳಿಂದ ಭೀಮನಲ್ಲಿ ದುಃಖ ಬಂತು. ಹೌದಲ್ವಾ, ಕ್ಷತ್ರಿಯನ ಕೆಲಸ ಏನು, ನನ್ನ ಈ ಬಲಿಷ್ಠ ತೋಳುಗಳು ಏನಕ್ಕೆ, ಇಂಥ ಬಲಿಷ್ಠ ಮೈಕಟ್ಟು ಏನಕ್ಕೆ, ನನ್ನ ಹೆಂಡತಿಯ ಒಂದು ಮಾನವನ್ನು ರಕ್ಷಣೆ ಮಾಡಿದ ಮೇಲೆ ಅಂತ ಅವನಲ್ಲಿ ಅವನೇ ದುಃಖವನ್ನು ಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಕೊನೆಗೆ ಹಾಳೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ. ಅವನ ಮನಸ್ಸು ಕರಗೋಯಿತು. ಇನ್ನು ಶತ್ರುಗಳ ಮೇಲಿನ ಕೋಪ ಹೆಚ್ಚಾಗಿ ಬಂತು, ಯಾಕಂದರೆ ಕೌರವ ಸೈಂಧವ ಹೀಗೆ ಕೀಚಕನ ಒಂದು ವಿಚಾರಗಳನ್ನು ಹೇಳ್ತಾ ಹೋದಾಗ ಅವನಿಗೆ ಕೋಪ ಜಾಸ್ತಿ ಆಯಿತು. ಅವರನ್ನೆಲ್ಲ ತನ್ನ ಮನಸ್ಸಿನಲ್ಲೇ ಹಿಂಡಿ ಹಾಕಿದನು. ಹಾಗೆ ಆದ್ದರಿಂದ ರೋಮಾಂಚನಗೊಂಡು ದ್ರೌಪದಿಯನ್ನು ಬರಸೆಳೆದು ಅಪ್ಪಿಕೊಂಡನು. ಎಳೆದುಕೊಂಡು ಅಪ್ಪಿಕೊಂಡ ಮೇಲೆ ಅವಳ ಕಣ್ಣೀರನ್ನು ತನ್ನ ಸೆರಗಿನಿಂದ ಒರೆಸಿ ಸಮಾಧಾನ ಮಾಡಿಬಿಟ್ಟ. ಇನ್ನು 15ನೇ ಪದ್ಯದಲ್ಲಿ ಭೀಮನು ದ್ರೌಪದಿಯ ಕೂದಲನ್ನು ಏನ್ಮಾಡ್ದ, ನೆವರಿಸಿ ಗಲ್ಲವನ್ನು ಒರೆಸಿ ತಲೆಯ ಮೇಲೆ ಕೈ ಆಡಿಸಿ ಸಮಾಧಾನ ಮಾಡಿದ. ಇನ್ನು ಮಂಚದ ಬಳಿ ಇದ್ದ ಗಿಂಡಿಯ ನೀರಿನಿಂದ ಅವಳ ಮುಖ ಕಮಲವನ್ನು ತೊಳೆದನು. ಸಮಾಧಾನ ಮಾಡೋ ರೀತಿ ನೋಡಿ ಹೇಗೆ ಅಂತ. ನಂತರ ರಾಣಿ, ಇನ್ನು ಸಿಟ್ಟನ್ನು ಬಿಟ್ಟು ಬಿಡು,
ನಾನು ಹೆಚ್ಚಿಗೆ ಏನನ್ನೂ ಹೇಳಲಾರೆ. ನಮ್ಮಣ್ಣನ ಆಜ್ಞೆಯ ಗೆರೆಯನ್ನು ದಾಟಿದೆ. ಇಷ್ಟೊತ್ತು ಆ ಒಂದು ಹಗ್ಗದ ಕಟಕಟೆಯಲ್ಲೇ ಇದ್ದೆ, ಆದರೆ ಇನ್ನು ನಮ್ಮಣ್ಣನ ಆಜ್ಞೆಯನ್ನು ದಾಟ್ಬಿಟ್ಟೆ, ಆ ಒಂದು ರೇಖೆಯನ್ನು ದಾಟ್ಬಿಟ್ಟಿದ್ದೀನಿ, ಆ ಆಜ್ಞೆಯ ಗೆರೆಯನ್ನು ದಾಟ್ಬಿಟ್ಟಿದ್ದೀನಿ. ಇನ್ನು ನೀನು ಏನು ಹೇಳಿದ್ರು ಅದನ್ನು ಮಾಡ್ತೀನಿ ಅನ್ನುವಂಥ ಮಾತು ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಭೀಮ ಹೇಳ್ತಾ ಇದ್ದಾನೆ. ಇನ್ನು ಕೊನೆಯ ಪದ್ಯ 16ನೇ ಪದ್ಯದಲ್ಲಿ, ಬಸುರ ಬಗೆವೇನು ಕೀಚಕನ ನಸು ಮಿಸುಕಿದೊಡೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಬಸುರ ಅಂದರೆ ಹೊಟ್ಟೆ ಸೀಳುಬಿಡ್ತೇನೆ ಅನ್ನುವ ಮಾತು ಹೇಳ್ತಾ ಇದ್ದಾನೆ. ದ್ರೌಪದಿಗೆ ಸಮಾಧಾನ ಮಾಡ್ತಾ ಭೀಮನು ತನ್ನ ನಿರ್ಧಾರ ಏನೆಂದು ಪ್ರಕಟ ಮಾಡಿದ್ನು ಅಂದರೆ, ಕೀಚಕನ ಹೊಟ್ಟೆಯನ್ನು ಬಗೆದು ಹಾಕುತ್ತೇನೆ, ಸ್ವಲ್ಪವೇ ಎದುರಾಡಿದರೂ ವಿರಾಟನ ವಂಶವೇ ಇರಲಿಲ್ಲವೆಂಬ ಹಾಗೆ ಮಾಡಿಬಿಡ್ತೇನೆ. ಅವರಿರೋದೇ ವಿರಾಟನ ಆಸ್ಥಾನದಲ್ಲಿ. ಹಾಗೆ ಯಾರಾದರೂ, ಯಾಕಂದರೆ ಕೀಚಕ ವಿರಾಟನ ಹೆಂಡತಿಯ ತಮ್ಮ, ಆ ರೀತಿ ವಿರಾಟ ರಾಜನ ಸೈನ್ಯವು ಅಥವಾ ವಿರಾಟ ರಾಜ ಏನಾದರೂ ಇದಕ್ಕೆ ಒಪ್ಕೊಳ್ದೇ ಇದ್ರೆ ಈ ವಿರಾಟ ರಾಜ್ಯವೇ ಅಥವಾ ವಂಶವೇ ಇಲ್ಲದಂತೆ ಮಾಡಿಬಿಡ್ತೇನೆ. ಒಂದು ವೇಳೆ ಕೌರವರಿಗೆ ಇದು ತಿಳಿದು ಬಿಟ್ಟರೆ ಅವರೆಲ್ಲರನ್ನೂ ಕೊಚ್ಚಿ ಕೊಚ್ಚಿ ಹಾಕ್ಬಿಡ್ತಾನೆ. ಇನ್ನು ಭೀಮನು ಮಹಾಪರಾಕ್ರಮ ಕರ್ಮವನ್ನು ಮಾಡಿದ ಅಂತ ದೇವತೆಗಳು, ಮಹಾಕ್ರೂರ ಕರ್ಮವನ್ನು ಮಾಡಿದ ಅಂತ ಏನಾದರೂ ದೇವತೆಗಳು ಹೇಳಿಬಿಟ್ರೆ ಮೇರು ಪರ್ವತಕ್ಕೆ ಅವರ ಮುಖಗಳನ್ನು ತಿಕ್ಕು ಬಿಡುತ್ತೇನೆ. ಅಂದರೆ ದೇವರ ಸಹಿತ ಬಿಡೋದಿಲ್ಲ, ದೇವರನ್ನು ನನಗೆ ಏನಾದರೂ ಅಪಕೀರ್ತಿ ತಂದರೆ, ಇಂಥ ಹೆಂಡತಿಯ ಮಾತುಗಳನ್ನು ಕೇಳಿ ಅಣ್ಣನ ಆಜ್ಞೆಯನ್ನು ತಪ್ಪಿ ನಡೆದ ಅಂತ ಏನಾದರೂ ದೇವರುಗಳು ಏನಾದರೂ ಅಂದ್ಬಿಟ್ರೆ, ಮಹಾಕ್ರೂರ ಕರ್ಮವನ್ನು ಮಾಡಿದ ಅಂತ ಹೇಳಿಬಿಟ್ರೆ ಅವರನ್ನು ಸಹ ಹಿಡಿದು ಮಹಾಪರ್ವತಗಳಿಗೆ ಅವರ ಮುಖಗಳನ್ನು ತಿಕ್ಕು ಬಿಡ್ತೇನೆ, ಅಂದರೆ ಪರ್ವತಗಳಿಗೆ ಒಡೆದಾಗ್ತಾನೆ ಅವ್ರನ್ನ ಅನ್ನುವ ರೀತಿ ಭೀಮನು ಹೇಳ್ತಾ ದ್ರೌಪದಿಯನ್ನು ಒಂದು ಸಂತೈಸ್ತಾ ಹೋಗ್ತಾನೆ. ಹೀಗೆ ಈ ಒಂದು ಪದ್ಯದಲ್ಲಿ ದ್ರೌಪದಿಯ ಅಳಲು ಹಾಗೆ ಭೀಮನ ಒಂದು ಶೌರ್ಯ ಪರಾಕ್ರಮ ಎಲ್ಲ ವ್ಯಕ್ತ ಆಗಿದೆ. ಮಕ್ಕಳೇ, ಹೀಗೆ ವಿಡಿಯೋಗಳು ಮತ್ತೆ ಮತ್ತೆ ನಮ್ಮ ಚಾನಲ್ನಲ್ಲಿ ನೋಡಬೇಕು ಅಂದರೆ ನಿಮ್ಮ ಸಪೋರ್ಟ್ ನಮಗೆ ಅಗತ್ಯ ಇರುತ್ತೆ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳು ಬರೋದಕ್ಕೆ ಸಹಕರಿಸಿ, ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡ್ತಾ ಶೇರ್ ಮಾಡ್ತಾ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಅವರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತಿಳಿಸ್ಕೊಡಿ. ವಂದನೆಗಳು.